ಬಿಂದುಗಳೇ ತರಗತಿಗೆ ಸ್ವಾಗತ. ನಾವು ಹಿಂದಿನ ಒಂದು ವ್ಯಾಕರಣ ತರಗತಿಯಲ್ಲಿ ವರ್ಣಮಾಲೆಗಳು, ಉಳಿತಾಕ್ಷರಗಳು ಮತ್ತು ಒತ್ತಕ್ಷರಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಹಾಗಾದರೆ ಈ ವರ್ಣಮಾಲೆಗಳು ಮತ್ತು ಉಳಿತಾಕ್ಷರ ಒತ್ತಾಕ್ಷರಗಳು ಎದಕ್ಕೆ ಬೇಕು, ಏಕೆ ಬೇಕು, ನಮಗೆ ಯಾಕೆ ಇವುಗಳನ್ನು ಕಲಿಯಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಮುಂದೆ ಸಿಗ್ತಕ್ಕಂಥ ಉತ್ತರ ಏನಪ್ಪ ಅಂದರೆ, ಈ ಪದಗಳ ರಚನೆ ಆಗಿರ್ಬೋದು, ವಾಕ್ಯಗಳು ಅಂದರೆ ಅಕ್ಷರಗಳನ್ನು ನಾವು ಬಿಡಿ ಬಿಡಿಯಾಗಿ ಓದೋಕ್ಕೆ ಆಗಲ್ಲ ಅಥವಾ ಬಳಸೋಕ್ಕೆ ಆಗೋದಿಲ್ಲ. ಅವುಗಳನ್ನು ಅರ್ಥ ಬದ್ಧವಾಗಿ ನಾವು ಕೂಡಿಸಿದಾಗ ಇಲ್ಲಿ ಪದಗಳಾಗ್ತವೆ. ಆ ಪದಗಳನ್ನು ನಾವು ಅರ್ಥ ಬದ್ಧವಾಗಿ ಜೋಡಣೆ ಮಾಡಿದಾಗ, ಅರ್ಥಗರ್ಭಿತವಾಗಿ ನಾವು ಜೋಡಣೆ ಮಾಡಿದಾಗ ಅಲ್ಲಿನಂತವೇ ವಾಕ್ಯಗಳ ರಚನೆ ಆಗುತ್ತೆ. ಅಂದರೆ ಈ ಪದಗಳು ಆಗಬೇಕಾದರೆ ಅಥವಾ ಆ ಪದಗಳಿಂದ ವಾಕ್ಯಗಳ ರಚನೆ ಆಗಬೇಕಾದ್ರೆ ಈ ಅಕ್ಷರಗಳು, ಅದು ವರ್ಣಮಾಲೆ ಆಗಿರ್ಬೋದು, ಗುಣಾಕ್ಷರ ಆಗಿರ್ಬೋದು ಅಥವಾ ಒತ್ತಕ್ಷರ ಆಗಿರ್ಬೋದು, ಇವುಗಳು ಬೇರೆ. ಇವುಗಳನ್ನು ಬಳಸಿಕೊಂಡು ನಾವು ಮಾಡ್ತಂದ್ರೆ ಪದಗಳನ್ನು ರಚನೆ ಮಾಡ್ತವೆ ಮತ್ತು ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚನೆ ಮಾಡ್ತವೆ. ಮೊದಲು ನಾವು ಪದಗಳ ರಚನೆ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಪದಗಳು ಅಂದರೆ ಏನು? ನಾವು ಬರೀತೇವೆ ಹಲವಾರು ಪದಗಳು, ವಿಷಯ, ಕನ್ನಡ, ಬೇರೆ ಬೇರೆ ಪದಗಳನ್ನು ನಾವು ಬರೀತೇವೆ ಅಲ್ವಾ. ಉದಾಹರಣೆ ಕನ್ನಡ ಒಂದು ಪದ, ವಿಷಯ ತರಗತಿ, ಹೆಸರು, ಊರು, ಹೀಗೆ ಹಲವಾರು ಪದಗಳು ನಾವು ಬರೀತೇವೆ. ಹಾಗಾದರೆ ಈ ಒಂದು ಪದ ಅಂತಂದರೆ ಕೆಲವು ಅಂಶಗಳನ್ನು ಅದು ಒಳಗೊಂಡಿರಬೇಕು. ಪದ ಅಂದರೆ ಪದಗಳು ಅಂದರೆ ಏನು? ಪದಗಳಂದರೆ ಸರಿಯಾದ ಅರ್ಥಗಳುವ ಅಕ್ಷರಗಳ ಜೋಡಣೆ. ಸರಿಯಾದ ಅರ್ಥವನ್ನು ಕೊಡುವ ಅಕ್ಷರಗಳ ಜೋಡಣೆ. ಸರಿಯಾದ ಅರ್ಥವನ್ನು ಕೊಡುವ ಅಕ್ಷರಗಳ ಜೋಡಣೆಯನ್ನು ನಾವು ಪದಗಳು ಅಂತ ಕರಿತೀವಿ. ನೀವು ಇಲ್ಲಿ ಪದಗಳನ್ನು ಬರೆದಿದ್ದೀರಲ್ಲ, ಕನ್ನಡ ಅಂತ ಇದೆ ಅಲ್ವಾ. ಇದೊಂದು ಪದ, ಇಲ್ಲಿ ಕ ನ ನ ಕೆಂದ ಮತ್ತು ದ, ಈ ಮೂರು ಅಕ್ಷರಗಳು ಸೇರಿ ಉದಾಹರಣೆಗೆ ಕ ನ ನ ದ. ಇನ್ನು ನಾವು ಗುಣಾಕ್ಷರಗಳನ್ನು ಬಿಡಿಸ್ಕೊಳ್ಬೇಕಾದ್ರೆ ಕ ಕ ನ ಅದಿ ಅ ಅದಿ ನ ಡ ಅದಿ ಅ. ಈ ಕ ಅಕ್ಷರ ನ ಈ ನನ್ನ ಒತ್ತಕ್ಷರ ಆಗುತ್ತೆ, ಡ ಈ ಕ ನ ಡ ಈ ಮೂರು ಅಕ್ಷರಗಳು ಸರಿಯಾಗಿ ತೋರಿಸಿದಾಗ ನಮಗೆ ಕನ್ನಡ ಎನ್ನುವುದು ಪದ ಬರುತ್ತೆ. ಹೀಗೆ ಸರಿಯಾದ ಕನ್ನಡ ಒಂದು ಭಾಷೆ ಹೆಸರು ಅಂತ ಹೇಳ್ಬೋದು, ಒಟ್ಟು ಒಂದು ಪದ ಅಂತ ಹೇಳ್ತೇವೆ ಅಲ್ವಾ. ಒಂದು ಪದ ಆಗಬೇಕಾದ್ರೆ ಅದು ಸರಿಯಾದ ಅರ್ಥವನ್ನು ಅರ್ಥ ಇದೆ ಕನ್ನಡ. ಅದಕ್ಕೆ ನಾವು ಇಲ್ಲಿ ಲ ಉ ಈ ಪದನ ಬರ್ತೇವೆ. ಲ ಉ ಏನು ಅರ್ಥ ಇದರಲ್ಲಿ? ಅರ್ಥ ಇದೆಯಾ? ಅಕ್ಷರ ಇದ್ದಾವೆ, ಅಂದರೆ ಅಕ್ಷರ ಇದ್ದರೆ ಅಷ್ಟೇ ಪದ ಅನ್ಸಲ್ಲ. ಆ ಅಕ್ಷರಗಳನ್ನು ಜೋಡಣೆ ಬರೆದಾಗ ಅದಕ್ಕೊಂದು ಸರಿಯಾದ ಅರ್ಥ ಇರಬೇಕು, ಏನಾದೊಂದು ಅರ್ಥ ಇರಬೇಕು. ಇದೇ ಪದವನ್ನು ನಾವು ಕೊಟ್ಟು ಹಿಂದೆ ಮುಂದೆ ಮಾಡಿದಾಗ ಒಳಗೊಳ್ಳುವ ಭಾಗವನ್ನು ಕೊಡ್ತು. ಇಲ್ಲಿ ಹೆಸರನ್ನು ಪಡೆಯಿದೆ ರು ಸ ಹೇ ಅಂತ ಬಂದರೆ ಏನರ್ಥ ಬರುತ್ತೆ ಈ ಪದಕ್ಕೆ? ಅಕ್ಷರ ಇದೆ, ಆ
ಆದರೆ ಅದಕ್ಕೆ ಅರ್ಥ ಇಲ್ಲ. ಒಂದು ಪದ ಆಗಬೇಕಾದ್ರೆ ಆ ಪದ ಅಕ್ಷರಗಳ ಜೋಡಣೆ ಆಗಿರಬೇಕು ಅಲ್ವಾ? ಒಂದೇ ಅಕ್ಷರದ್ದು ಪದ ಅನಿಸಲ್ಲ, ಅದು ವರ್ಣಮಾಲ ಅಕ್ಷರ ಅಂತಲೇ ಕರೆಯೋದು. ಆದರೆ ಒಂದು ಪದ ಆಗಬೇಕಾದ್ರೆ ಅಕ್ಷರಗಳ ಜೋಡಣೆ ಇರಬೇಕು. ಎರಡಕ್ಕೂ ಮೂರು ನಾಲ್ಕು ಐದು ಆರು ಎಷ್ಟು ಅಕ್ಷರ ಇರಬೇಕು, ಒಟ್ಟು ಅಕ್ಷರಗಳ ಜೋಡಣೆ ಇರಬೇಕು. ಆ ಜೋಡಣೆ ಹೇಗಿರಬೇಕಪ್ಪ ಅಂದರೆ ಸರಿಯಾದ ಅರ್ಥವನ್ನು ಕೊಡುವ ರೀತಿಯಲ್ಲಿ ಇರಬೇಕು. ಅಂದಾಗ ಮಾತ್ರ ಆ ಪದ ಒಂದು ಉತ್ತಮ ಪದ, ಸರಿಯಾದ ಪದ ಅಂತ ಕಳಿಸ್ಕೊಡುತ್ತೆ. ಇಲ್ಲಪ್ಪ ಅಂದರೆ ಆ ಪದಕ್ಕೆ ಅರ್ಥ ಇಲ್ಲಪ್ಪ ಅಂದರೆ ಅದು ಪದ ಅನ್ನಿಸ್ಕೊಡುವುದಿಲ್ಲ, ಅದು ಅರ್ಥರಹಿತ ಪದ ಅಂತ ನಾವು ಅದನ್ನು ಹೇಳ್ತೇವೆ. ಅಂತ ಮಕ್ಕಳೇ, ಒಂದು ಪದಗಳು ಏನಪ್ಪ ಅಂದರೆ ಅಕ್ಷರಗಳ ಅಥವಾ ಸರಿಯಾದ ಅರ್ಥವನ್ನು ಕೊಡುವ ಅಕ್ಷರಗಳ ಜೋಡಣೆ. ಹೇಳಿದ ಉದಾಹರಣೆಗೆ ವಸ್ತು ನೋಡಿ, ಖುಷಿ ಅರ್ಥ ಇದೆ, ಇದು ಒಂದು ಅರ್ಥ ಇದೆ, ತರಗತಿ ಇದಕ್ಕೊಂದು ಅರ್ಥ ಇದೆ, ಹೆಸರು ಊರು ಇವೆಲ್ಲವೂ ಸಹಿತ ತಮ್ಮದೇ ಆದಂಥ ಒಂದು ವಿಶಿಷ್ಟ ಅರ್ಥವನ್ನು ಹೊಂದಿರತಕ್ಕಂತಹ ಪದಗಳು ಆಗಿರೋದ್ರಿಂದ ಇವಳಿಗೆ ನಾವು ಸರಿಯಾದ ಪದಗಳು ಅಥವಾ ಉತ್ತಮ ಪದಗಳು ಅಂತ ಕರೀತೇವೆ. ಯಾವುದೇ ಭಾಷೆ ಆಗಲಿ ವಿದ್ಯಾರ್ಥಿಗಳೇ, ಅದು ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಹಿಂದಿ ಆಗಿರಲಿ, ಇಲ್ಲಿ ತನ್ನದಾದಂತಹ ಪದಗಳನ್ನ ತನ್ನ ಭಾಷಿಕ ಪದಗಳನ್ನೂ ಸಹಿತ ಹೊಂದಿರುತ್ತೆ. ಅದ್ರ ಜೊತೆಗೆ ಅನ್ಯ ಭಾಷೆಗಳ ಪದಗಳನ್ನು ಸಹಿತ ಅದು ಹೊಂದಿರುತ್ತೆ. ಅಂದರೆ ತನ್ನ ಯಾವುದೇ ಭಾಷೆ ಆಗಿರುತ್ತೆ, ಅದು ಕನ್ನಡ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಹಿಂದಿ ಇರಲಿ, ಪರ್ಷಿಯನ್ ಇರಲಿ, ಜಪಾನಿ ಇರಲಿ, ಹಲವಾರು ಭಾಷೆಗಳಾಗ ಈ ಯಾವುದೇ ಭಾಷೆ ಯಾವುದೇ ಭಾಷೆ ಆಗಲಿ ತನ್ನ ಸುತ್ತಮುತ್ತಲ ಭಾಷೆಗಳು. ಈ ಉದಾಹರಣೆಗೆ ನಾವು ಕರ್ನಾಟಕದವರು, ನಮ್ಮ ಭಾಷೆ ಕನ್ನಡ, ನಮ್ಮ ಭಾಷೆ ಯಾವುದು ಕನ್ನಡ. ನಾವೇನು ಮಾಡ್ತೇವೆ, ನಾವು ಮಾತನಾಡುವಾಗ ಅಚ್ಚ ಕನ್ನಡ ಭಾಷೆ ಮಾತನಾಡುವ ವಿದ್ಯಾರ್ಥಿಗಳೇ, ನಾವು ಕನ್ನಡ ಭಾಷೆಯ ಪದಗಳನ್ನು ಮಾತ್ರ ಬಳಸ್ಕೊಳ್ಳೋದಿಲ್ಲ, ಅದ್ರ ಜೊತೆಗೇನೆ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಅಂದರೆ ನಮ್ಮ ರಾಜ್ಯದ ಸುತ್ತಮುತ್ತಿರ್ತಕ್ಕಂತಹ ತಮಿಳುನಾಡು ಅಲ್ಲಿ ತೆಲುಗು ಇದೆ, ಆಂಧ್ರದಲ್ಲಿ ತೆಲುಗು, ತಮಿಳ್ನಾಡು ತಮಿಳು, ಕೇರಳಕ್ಕೆ ಹೋದರೆ ಮಲಯಾಳಿ, ಗೋವಾಕ್ಕೆ ಹೋದರೆ ಕೊಂಕಣಿ, ಮಹಾರಾಷ್ಟ್ರಕ್ಕೆ ಹೋದರೆ ಮರಾಠಿ, ಈ ಥರ ಹಲವಾರು ಭಾಷೆಗಳಿದ್ದಾವೆ ನಮ್ಮ ಕರ್ನಾಟಕದಂತೂ. ಪ್ರತಿಯೊಂದು ರಾಜ್ಯದಲ್ಲೂ ಸಹಿತ ಒಂದೊಂದು ಪ್ರಾಂತೀಯ ಭಾಷೆಗಳನ್ನು ಹೊಂದಿರತಕ್ಕಂತಹ ದೇಶದಲ್ಲಿದ್ದಾವೆ. ಹಾಗಾಗಿ ಯಾವುದೇ ಭಾಷೆ ಆಗಲಿ ಅದು ತನ್ನ ಸುತ್ತಮುತ್ತಲಿನ ಭಾಷೆಗಳ ಸಂಪರ್ಕದಿಂದ ಏನಾಗುತ್ತೆ, ಬೇರೆ ಬೇರೆ ಭಾಷೆಗಳನ್ನು ತನ್ನ ತೆಕ್ಕೆಯೇ ತೆಗೆದುಕೊಂಡು ಅಂದರೆ ಸೇರಿಸ್ಕೊಂಡು ಏನು ಮಾಡ್ತವೆ ಇಲ್ಲಿ ಬೆಳೆತಕ್ಕಂತಹ ಒಂದು ಭಾಷೆ. ಯಾವುದೇ ಭಾಷೆ ಇನ್ನೊಂದು ಭಾಷೆಯ ಪದಗಳಲ್ಲಿ ಬಳಸ್ಕೊಂಡೆ ನಾವು ಬಳಕೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಭಾಷೆಯ ಸಹಜತೆ ಇದು. ಇಲ್ಲಿ ಯಾರು ಸಹಿತ ಅನ್ಯ ಭಾಷೆಗಳಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ತನ್ನ ಒಂದು ಸಹಜವಾಗಿ ನಾವು ಮಾತನಾಡೋದು ನೋಡಿ, ನಮ್ಗೆ ಗೊತ್ತಿಲ್ಲದ ಹಾಗೆ ಹಲವಾರು ಭಾಷೆಯ ಪದಗಳನ್ನು ನಾವು ಬಳಸ್ತೀವಿ. ಅದಕ್ಕೆ ಆ ಭಾಷೆಯಲ್ಲಿ ಅಂದರೆ ಮೂಲ ಭಾಷೆ ಉದಾಹರಣೆ ಕನ್ನಡದಲ್ಲಿ ಆ ಒಂದು ಯಾವುದೇ ಒಂದು ಪದವನ್ನು ಬಳಸಬೇಕಾಗೋದಕ್ಕೆ ಪದಗಳಿಲ್ಲ. ಉದಾಹರಣೆಗೆ ಈಗ ಬಸ್ ಅಂತ ಹೇಳ್ತೇವೆ, ಅದಕ್ಕೆ ನಮ್ಮ ಕನ್ನಡ ಭಾಷೆಯಲ್ಲಿ ನಿಕಟವಾಗಿರ್ತಕ್ಕಂಥ ಅದಕ್ಕೆ ಹೊಂದಿರತಕ್ಕಂತಹ ಒಂದು ಪದ ಇಲ್ಲ, ಅದನ್ನ ನಾವು ಬಸ್ ಅಂತಲೇ ಬಳಸ್ಕೊಳ್ತೇವೆ. ಕಾರ್ಖಾನೆ, ಅಂಚೆ ಕಚೇರಿ, ಕೋರ್ಟ್, ಬ್ಯಾಂಕು, ಇವಕ್ಕೆ ನಾವು ಬೇರೆ ನಮ್ಮ ಭಾಷೆಯ ಪದಗಳನ್ನು ಬಳಕೆ ಮಾಡಬಹುದು, ಅನ್ಯ ಭಾಷೆಯ ಪದಗಳನ್ನು ನಾವು ಸಹಿತ ಬಳಕೆಯನ್ನು ಮಾಡಬಹುದು. ಒಟ್ಟಾರೆ ಅದೇನೇ ಇರಲಿ, ಯಾವುದೇ ಭಾಷೆ ಪದ ಇರಲಿ, ಆದರೆ ಆ ಪದಗಳು ಆಗಬೇಕಾದ್ರೆ ಅದಕ್ಕೊಂದು ಸರಿಯಾದ ಅರ್ಥವಾಗಿರ್ತಕ್ಕಂತಹ ಅರ್ಥವನ್ನು ಕೊಡುವ ರೀತಿಯಲ್ಲಿ ಅಕ್ಷರಗಳ ಜೋಡಣೆ ಇರಬೇಕು. ಆವಾಗ ಮಾತ್ರ ಅವೊಂದು ಪದ ಹಂಚಿಕೊಳ್ಳೋಕ್ಕೆ ಅದು ಕಾರಣ ಆಗುತ್ತೆ. ಅಂತ ಮಕ್ಕಳೇ, ಪದಗಳು ಅಂದರೆ ಸರಿಯಾದ ಅರ್ಥವನ್ನು ಕೊಡುವ ಅಕ್ಷರಗಳ ಜೋಡಣೆ. ನಾವು ಹೂವುಗಳನ್ನು ಮಾಲೆಗಳನ್ನು ಮಾಡಿಕೊಡುವ ಒಂದೊಂದು ಹೂವುಗಳನ್ನು ಕೂಡಿಸಿ ಕೂಡಿಸಿ ಧಾರಿಸೋದ್ರಿಂದ ಕೂಡಿಸಿಕೊಳ್ಳುವಾಗ ಹೇಗೆ ಒಂದು ಸುಂದರವಾದ ಮಾಲೆ ಆಗುತ್ತೋ ಹಾಗೆ ಈ ಅಕ್ಷರಗಳನ್ನು ಸಹಿತ ಜೋಡಣೆ ಮಾಡಿದಾಗ ಸರಿಯಾಗಿ ಅರ್ಥಪೂರ್ವವಾಗಿ ಜೋಡಣೆ ಮಾಡಿದಾಗ ಇಲ್ಲಿ ಪದಗಳು ರಚನೆ ಆಗ್ತವೆ ಅಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಅಪ್ಪ ಎಂಬ ಪದ ಇದೆ ಅಲ್ವಾ, ಈ ಅ ಇಲ್ಲಿ ಬಂದು
ಪದಕ್ಕಿಂತ ಬರುತ್ತೆ, ಇದು ಪದ ಆಗಿಸುತ್ತಾ ಇಲ್ಲ, ಅದು ಜೋಡಣೆ ಸರಿಯಾಗಿರುತ್ತೆ. ಅಂದರೆ ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಸ್ಥಳ ಏನಿದೆಯೋ ಅದು ಸ್ವಲ್ಪ ಮಾತ್ರ ಬಿಟ್ಟಿರಬೇಕು. ಅಂದರೆ ನಾವು ಬಹಳ ದೀರ್ಘವಾಗಿ ಪದವನ್ನು ಮಧ್ಯದಲ್ಲಿ ಸ್ಥಳವನ್ನು ಬಿಟ್ಟು ಬರೆಯಬಹುದು. ಹೀಗೆ ಪದಗಳನ್ನು ಬರೆಯುವಾಗ ನಾವು ಹಲವಾರು ಕ್ರಮಗಳನ್ನು ಸಹಿತ ಅನುಸರಿಸಬೇಕಾಗುತ್ತೆ. ನಂತರ ನಾವು ವಾಕ್ಯಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದಲ್ಲಿ ಅದರ ಮಧ್ಯದಲ್ಲಿ ಅಂದರೆ ವಾಕ್ಯಗಳಾಗಿರ್ಬೋದು ಮತ್ತು ಪದಗಳ ರಚನೆಯ ಸಂದರ್ಭದಲ್ಲಿ ಪದಗಳನ್ನು ಬರೆಯುವಾಗ ನಾವು ಯಾವ ರೀತಿ ಬರೀಬೇಕು ಅನ್ನೋದನ್ನು ಅಲ್ಲಿ ಸಹಿತ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಅಲ್ಲಿ ಮಾಡೋಣ. ಹಾಗಾದರೆ ಈಗ ನಿಮಗೆ ಅರ್ಥ ಆಯಿತು, ಪದಗಳು ಅಂದರೆ ಸರಿಯಾದ ಅರ್ಥವನ್ನು ಕೊಡುವ ಅಕ್ಷರಗಳ ಜೋಡಣೆಯನ್ನು ನಾವು ಪದಗಳು ಅಂತ ಕರೀತೇವೆ. ಹೀಗೆ ಪದಗಳ ರಚನೆ ಆದಂತದಲ್ಲಿ ಈ ಪದಗಳನ್ನು ಬಳಸಿಕೊಂಡು ನಾವು ಏನು ಮಾಡ್ತೇವೆ, ವಾಕ್ಯಗಳನ್ನು ರಚನೆ ಮಾಡ್ತೇವೆ. ಅಕ್ಷರಗಳನ್ನು ಜೋಡಿಸಿಕೊಂಡು ಪದಗಳನ್ನು ಮಾಡ್ತೇವೆ. ಅಂದರೆ ಅಕ್ಷರಗಳು ಯಾವಾಗುತ್ತವೆ, ಅದು ವರ್ಣಮಾಲಾಕ್ಷರ ಇರ್ಬೋದು, ಕಾವ್ಯದ ಇರ್ಬೋದು, ಅಥವಾ ಒತ್ತಕ್ಷರ ಆಗಿರ್ಬೋದು, ಅವುಗಳನ್ನು ನಾವು ಸಂದರ್ಭಕ್ಕೆ ಆಯಾ ಸಂದರ್ಭಕ್ಕೆ ಅಂದರೆ ಅಷ್ಟು ಒಂದು ಪದದಲ್ಲಿ ಇರಬೇಕು ಅಂತ ಹೇಳ್ತಾ ಇಲ್ಲ. ಆಗ್ತಾ ಇದ್ದ ಮಕ್ಕಳೇ, ಈಗ ಅಣ್ಣ ಅಂತ ಇದೆ, ಇಲ್ಲಿ ಒತ್ತಕ್ಷರ ಬಳಕೆ ಆಯಿತು ಅಲ್ವಾ. ಮನೆ, ಇಲ್ಲಿ ಗುಣಾಕ್ಷರ ಬಳಕೆ ಆಯಿತು. ಅದೇ ಮನ, ಇಲ್ಲಿ ಗುಣಾಕ್ಷರ ಇದೆ, ಇಲ್ಲಿ ವರ್ಣಮಾಲೆ ಅಕ್ಷರಗಳನ್ನು ನಾವು ಬಳಸ್ಕೊಂಡು. ಹಾಗೆ ಒಂದೇ ಪದದಲ್ಲಿ ಅಷ್ಟು ಕಾಗುಣತೆ ಇರಬೇಕು, ಒತ್ತಕ್ಷರ ಇರಬೇಕು, ಅಥವಾ ವರ್ಣಮಾಲೆ ಇರಬೇಕು ಅಂತ ಅಂತಾರೆ. ಯಾವುದಾದ್ರೂ ಒಂದು ಇದ್ರೆ ಆಗುತ್ತೆ. ಅಂದರೆ ಆ ಪದ ಅರ್ಥ ಗರ್ಭಿತವಾಗಿರಬೇಕು, ಅರ್ಥ ಇರಬೇಕು, ಅರ್ಥ ಬರುವಾಗಿದ್ರೆ ಸರಿಯಾಗಿ ಜೋಡಿಸಿ ಇರಬೇಕಷ್ಟೇ. ಹಾಗಂತ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ರಹಿತವಾಗಿ ಅರ್ಥ ಮೂಲ ಅರ್ಥವನ್ನು ಕೆಳಿಸೋ ರೀತಿಯಲ್ಲಿ ಆ ಪದಗಳನ್ನು ನಾವು ಬರೆಯಬಾರದು. ಹಾಗಾದರೆ ಮುಂದೆ ನಾವು ಈ ಅರ್ಥ ಸರಿಯಾದ ಅರ್ಥವನ್ನು ಕೊಡ್ತಕ್ಕಂಥ ಅಕ್ಷರ ಜೋಡಣೆಯನ್ನು ಪದಗಳ ರಚನೆ ಮಾಡ್ತಾರಲ್ಲ, ಈ ಪದಗಳ ರಚನೆಯಿಂದ ನಾವು ವಾಕ್ಯಗಳನ್ನು ರಚನೆ ಮಾಡಬಹುದು. ಹಾಗಾದರೆ ಈ ವಾಕ್ಯಗಳು ಏನಂತಂದರೆ ಇದರ ಒಂದು ಅರ್ಥ ಏನಾದ್ರು ವಿವರಣೆ ಅದೇ ಅದೇ ಈ ವಾಕ್ಯಗಳು ಅಂದರೆ ಸರಿಯಾದ ಅರ್ಥವನ್ನು ಕೊಡುವ ಪದಗಳ ಜೋಡಣೆ. ವಿದ್ಯಾರ್ಥಿಗಳೇ, ಖಂಡಿತ ಬಳಸಿ, ಪದಗಳು ಅಂದರೆ ಅಕ್ಷರಗಳ ಜೋಡಣೆ, ವಾಕ್ಯಗಳಂದರೆ ಪದಗಳ ಜೋಡಣೆ. ಈ ಪದಗಳನ್ನು ಅಂದರೆ ಅಕ್ಷರಗಳಿಂದ ನಾವು ಏನು ಜೋಡಿಸಿಕೊಂಡು ಪದಗಳ ಅಕ್ಷರಗಳನ್ನು ಜೋಡಿಸಿಕೊಂಡು ಪದಗಳ ರಚನೆ ಮಾಡಿದ್ವಿ, ಆ ಪದಗಳನ್ನು ರಚನೆ ಕೊಡೋಣ ಏನು ಮಾಡ್ತೇವೆ, ವಾಕ್ಯಗಳನ್ನು ರಚನೆ ಮಾಡ್ತೇವೆ. ಉದಾಹರಣೆಗೆ ಇಲ್ಲಿ ನಾನು ಬರೀತೇನೆ, ನಾನು ಬರುತ್ತೇನೆ ಶಾಲೆಗೆ, ನಾನು ಬರುತ್ತೇನೆ ಶಾಲೆಗೆ. ಇಲ್ಲಿ ವಾಕ್ಯ ಇದೆಯಲ್ಲ, ಇಲ್ಲಿ ಮೂರು ಪದ ಬಂದವೆ, ಆ ಪದಗಳನ್ನು ಬಳಸಿಕೊಂಡು ವಾಕ್ಯವನ್ನು ಬಂದಿದೆ. ಆದರೆ ಈ ವಾಕ್ಯಕ್ಕೆ ಅರ್ಥ ಇದೆಯಾ, ಅಂದರೆ ಈ ಪದಗಳ ಜೋಡಣೆ ಸರಿಯಾಗಿ ಆಗಿದೆಯಾ ಎನ್ನುವ ಒಂದು ಪ್ರಶ್ನೆ ನಮ್ಮನ್ನು ಕಾಣ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ. ಯಾಕಂದರೆ ನೀವು ಹೇಳಿ, ಈ ವಾಕ್ಯಕ್ಕೆ ಅರ್ಥ ಇದೆಯಾ, ನಾನು ಬರುತ್ತೇನೆ ಶಾಲೆಗೆ, ಇದು ಸರಿಯಾದ ವಾಕ್ಯ ಅಲ್ಲ. ಆದರೆ ಸರಿಯಾದ ವಾಕ್ಯ ಏನು, ನಾನು ಶಾಲೆಗೆ ಬರುತ್ತೇನೆ, ನಾನು ಶಾಲೆಗೆ ಬರುತ್ತೇನೆ. ಇಲ್ಲಿ ನಾನು ಶಾಲೆಗೆ ಬರುತ್ತೇನೆ ಎಂಬ ಪದಗಳನ್ನು ನಾವು ಸರಿಯಾಗಿ ಅರ್ಥ ಬರುವ ಹಾಗೆ ಜೋಡಿಸಿದಾಗ ಮಾತ್ರ ಒಂದು ಶುದ್ಧವಾದಂತಹ ವಾಕ್ಯ ಆಗೋಕ್ಕೆ ಸಾಧ್ಯ. ಆ ಪದ ನಾವು ಜೋಡಣೆ ಸರಿಯಾಗಿಲ್ಲಪ್ಪ ಅಂದರೆ ಆ ವಾಕ್ಯಕ್ಕೆ ಅರ್ಥ ಇರುವುದಿಲ್ಲ. ಮತ್ತು ನಾವು ಅಲ್ಲಿ ಏನು ಓದ್ತಾ ಇದ್ದೀವಿ ಅಥವಾ ನಾವು ಏನು ಬರೀತಾ ಇದ್ದೀವಿ ಅನ್ನೋದು ನಮಗೆ
ತಿಳಿಯುತ್ತೆ. ಅಂದರೆ ಅದು ಓದುವರಿಗಾಗಿರ್ಬೋದು ಅಥವಾ ನೋಡುವರಿಗಾಗಿರ್ಬೋದು, ಅದು ನೀ ಏನು ಬಂದಿದ್ದೀಯ ಅನ್ನೋದು ಸರಿಯಾಗಿ ತಿಳಿಯೋದಿಲ್ಲ. ನಾವೇ ಹಲವಾರು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಬಳಸುವಾಗ ಪರೀಕ್ಷೆ ಮಾಡಿದಾಗ ಕೊಟ್ಟಂತಹ ಉತ್ತರಗಳಲ್ಲಿ ಉತ್ತರ ಬರೆಯ ಕೊಟ್ಟಾಗ ನೀವು ಸಾಮಾನ್ಯವಾಗಿ ಅದು ನಮಗೆ ಗೊತ್ತಾಗ್ತಕ್ಕಂತಹ ಸಾಮಾನ್ಯ ಒಂದು ಸಮಸ್ಯೆ ಏನಪ್ಪ ಅಂದರೆ ಈ ವಾಕ್ಯಗಳ ರಚನೆ ಇರ್ಬೋದು. ಅದು ಪದಗಳನ್ನು ಮತ್ತು ಪದಗಳನ್ನು ಬರೆಯುವುದು ಮತ್ತೆ ವಾಕ್ಯಗಳಲ್ಲಿ ಬರೀತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹಲವಾರು ಸಮಸ್ಯೆಗಳು ನಮಗೆ ಕಂಡು ಬರುತ್ತವೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಈ ಎಲ್ಲವುಗಳನ್ನು ಸಹಿತ ಸರಿಯಾಗಿ ಕಲಿಯಬೇಕು. ವರ್ಣಮಾಲೆ ಇರ್ಬೋದು, ಗುಣಾಕ್ಷರ ಇರ್ಬೋದು, ಮತ್ತು ಒತ್ತಕ್ಷರ ಇರ್ಬೋದು, ಇವುಗಳನ್ನು ಸರಿಯಾಗಿ ಕಲಿತರೆ ನೀವು ಪದಗಳನ್ನು ಸರಿಯಾಗಿ ಬರೀಬೋದು. ಆ ಪದಗಳನ್ನು ಸರಿಯಾಗಿ ಬರೆಯಬೇಕು ಅಂತಂದರೆ ವಾಕ್ಯಗಳನ್ನು ನೀವು ಸರಿಯಾಗಿ ಬರೆಯಬಹುದು. ಅರ್ಥ ಆಯ್ತಾ ಮಕ್ಕಳೇ? ವಾಕ್ಯ ಅಂದರೆ ಸರಿಯಾದ ಅರ್ಥವನ್ನು ಕೊಡುವ ಪದಗಳ ಒಂದು ಜೋಡಣೆ. ಇಲ್ಲಿ ವಾಕ್ಯಗಳಲ್ಲಿ ಹಲವಾರು ವಿಧಗಳು ಬರ್ತವೆ. ಸರಳ ವಾಕ್ಯಗಳು ಬರ್ತವೆ, ಜೋಡಣ ವಾಕ್ಯ ಅಂತ ಬರ್ತವೆ. ಅದು ಮುಂದಿನ ತರಗತಿ ನೀವು ತಿಳ್ಕೊಳ್ಳುವಂತೆ ಈ ಒಂದು ಅವಧಿಯಲ್ಲಿ ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ವಾಕ್ಯ ಅಂದ್ರೇನು, ವಾಕ್ಯಗಳ ರಚನೆ ಹೇಗಿರುತ್ತಪ್ಪ ಅಂದರೆ ಇಲ್ಲಿ ಪ್ರಮುಖವಾಗಿ ಮೂರು ಪದಗಳು ಇರಲೇಬೇಕು. ಒಂದು ಶುದ್ಧ ವಾಕ್ಯ ಅಂತಂದರೆ ಮೂರು ಪದಗಳು ಇರಲೇಬೇಕು. ಯಾಕೆ ಅಂತಂದರೆ ಇಲ್ಲಿ ಒಂದು ವಾಕ್ಯ ಬರುತ್ತೆ, ರಾಮ ಹೋದನು, ರಾಮ ಹೋದನು ಎಂಬ ಒಂದು ವಾಕ್ಯ ಇದೆ. ಇಲ್ಲಿ ವಾಕ್ಯಕ್ಕೆ ಒಂದು ಸರಿಯಾದ ಅರ್ಥ ಇದೆಯಾ ಇಲ್ಲ ಅಂದರೆ ಒಂದು ವಾಕ್ಯ ಕೊನೆಗೊಳ್ಳಬೇಕು. ಯಾವುದಾದ್ರೂ ಒಂದು ಕಾರ್ಯದ ಮೂಲಕ ಕಾರ್ಯ ಸಂಪೂರ್ಣ ಆಗಿದೆ ಅಥವಾ ಅದು ಸಂಪೂರ್ಣ ಆಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ಬೇಕು ವಾಕ್ಯ ಅಂದರೆ. ಹಾಗೆ ನಾವು ಅರ್ಥಬೋಧವಾಗಿ ಅದನ್ನು ಬರೆಯುವುದಕ್ಕಿಲ್ಲ. ಇಲ್ಲಿ ನೋಡಿ, ರಾಮನು ಬೋಧನು ಎಂಬ ಒಂದು ವಾಕ್ಯ ಇದೆ. ರಾಮ ಬೋಧನು ಎಲ್ಲಿಗೆ ಹೋದಪ್ಪ? ಶಾಲೆಗೆ ಹೋದ, ಊರಿಗೆ ಹೋದ, ಮನೆಗೆ ಹೋದ, ಆಟಕ್ಕೆ ಹೋದ, ಈಜಕ್ಕೆ ಹೋದ, ಹಣ್ಣು ತಿನ್ನಕ್ಕೆ ಹೋದ, ಯಾವಲ್ಲಿ ಎಲ್ಲಿಗೆ ಹೋದ ಅಂತ ಇಲ್ಲ. ಅರ್ಥ ಆಯ್ತಾ? ಇದು ಒಂದು ಸಮಸ್ಯೆ. ಇನ್ನು ಕಾಡಿಗೆ ಹೋದ ವಾಕ್ಯ ಬರುತ್ತೆ. ಕಾಡಿಗೆ ಹೋದ ಯಾಕೆ ಹೋದ್ರು, ಯಾಕೆ ಹೋದ್ರು ಇದೆಯಾ ಇಲ್ಲ ಅಂದರೆ ಇಲ್ಲಿ ಯಾರಿಗೆ ಇಲ್ಲಿ ಎಲ್ಲಿಗೆ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಈ ವಾಕ್ಯ ಅದು ಇಲ್ಲಿ ಯಾರು ಅಂತ ಬರುತ್ತೆ. ಯಾರು ಹೋದ್ರು ಕಾಡಿಗೆ? ನಾನು ಶೀತ ಹೋದೋ, ಪ್ರಾದ ಹೋದೋ, ಗಂಗೆ ಹೋದೋ, ಶಿಲ್ಪ ಹೋದೋ, ಯಾರು ಹೋದ್ರು ಅಂತ ಇಲ್ಲ. ಇಲ್ಲಿ ಎರಡನೇ ಪ್ರಶ್ನೆ ಒಪ್ಪುವೆ. ಒಂದೇ ಪ್ರಶ್ನೆ ನಮಗೆ ಇಲ್ಲಿ ರಾಮ ಏನು ಹೋದಂತ ಸಮಸ್ಯೆ ಬರ್ತದೆ. ಹಾಗೆ ಎರಡನೇ ಯಾರು ಹೋದ್ರು ಅಂತ ನಂತರದಲ್ಲಿ ಬಸುವ ಊರಿ, ಬಸುವ ಊರಿ ಮುಂದೆ ಇಲ್ಲ. ಬಸುವ ಊರಿಗಷ್ಟೇ ಇದೆ. ಅರೆ ಬಸುವ ಎಲ್ಲಿಗೆ ಹೋದ? ಎಲ್ಲಿಗೆ? ಬಸುವ ಊರಿಗೆ ಹೋದ, ಹೋಗಲಿಲ್ವ, ಹೊರಟಿದ್ದಾನ, ಹೋಗುತ್ತಾನ, ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಾಗ್ತವೆ. ಅಂದರೆ ಒಂದು ವಾಕ್ಯ ಅಂದರೆ ಮೂರು ಪದಗಳು ಅನ್ನೋದು ಇಲ್ಲಿ ಇರಬೇಕು. ಆ ಮೂರು ಪದಗಳನ್ನು ನಾವು ಸರಿಯಾಗಿ ಜೋಡಿಸಿದಾಗ ನಾವು ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಅರ್ಥ ಗರ್ಭಿತರಿರ್ತಕ್ಕಂತಹ ಅರ್ಥವನ್ನು ಕೊಡುವ ವಾಕ್ಯವನ್ನು ರಚನೆ ಮಾಡಬಹುದು. ಅಂದರೆ ಸರಿಯಾದ ಅರ್ಥವನ್ನು ಕೊಡುವ ಪದಗಳನ್ನು ನಾವು ಸರಿಯಾಗಿ ಕೊಡಿಸಿದಾಗ ಅಲ್ಲಿ ಒಂದು ವಾಕ್ಯ ಆಗೋಕ್ಕೆ ಸಾಧ್ಯ. ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ತರಗತಿಯಲ್ಲಿ ನೀವು ಈ ಒಂದು ತರಗತಿಯಲ್ಲಿ ಪದಗಳ ರಚನೆ ಹೇಗೆ ಆಗ್ತವೆ, ಹಾಗೆ ವಾಕ್ಯಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನು ನೀವು ಈ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಮುಂದಿನ ತರಗತಿಯಲ್ಲಿ ನಾನು ಹೇಳಿದ್ದೀನಿ ಈ ಒಂದು ಸಮಸ್ಯೆಗಳು ಎಲ್ಲಿಗೆ, ಯಾರು, ಏನು ಮಾಡಿದ, ಈ ಒಂದು ಇವುಗಳಿಗೆ ನಂತರದ ತರಗತಿಯಲ್ಲಿ ನಾವು
ಈ ಒಂದು ಪ್ರಶ್ನೆಗಳ ಉತ್ತರವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನೀವು ಈ ವಿಷಯವನ್ನು ತಿಳ್ಕೊಳ್ಳೋಕೆ ಕುತೂಹಲರಾಗಿರ್ತೀರಾ ನಾನು ತಿಳ್ಕೊಳ್ತೇನೆ. ಅಂದರೆ ನಾನು ಹೇಳಿದ ಒಂದು ವಾಕ್ಯ ಆಗಬೇಕಾದ್ರೆ ಮೂರು ಪದಗಳು ಇರಲೇಬೇಕು. ಪ್ರಾಣವನ್ನು ಹಾಲು ತಂದನು, ರಹಿ ಶಾಲೆಗೆ ಹೋದನು, ಮೂರು ಪದಗಳು ಇರಲೇಬೇಕು. ಒಂದು ಉತ್ತಮವಾಗಿ ಬೇಕಾದ್ರೆ ಈ ರೀತಿ ಮೂರು ಪದಗಳು ಇರಬೇಕು. ಆ ಪದಗಳು ಯಾವುದು ಅನ್ನೋದನ್ನು ನಂತರದ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ನಿಮಗೆ ಈ ಒಂದು ತರಗತಿಯಲ್ಲಿ ಈ ಪದಗಳು ಮತ್ತು ವಾಕ್ಯಗಳ ರಚನೆ ಬಗ್ಗೆ ತಿಳ್ಕೊಂಡಿದ್ದೀರಾ. ಇದರ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಹತ್ತು ವಾಕ್ಯಗಳನ್ನು ಬರೆಯಿರಿ. ಹತ್ತು ಸ್ವಂತ ವಾಕ್ಯಗಳು ಬರೆಯಿರಿ. ಯಾವುದೇ ರೀತಿಯ ಪಠ್ಯಪುಸ್ತಕ ಇರ್ಬೋದು ಅಥವಾ ನಿಮ್ಮನೆಯಲ್ಲಿರ್ತಕ್ಕಂತಹ ಪುಸ್ತಕಗಳನ್ನು ಬಳಸಿಕೊಂಡು ಓದಿ ಅದರಲ್ಲಿ ಅರ್ಥ ಇರತಕ್ಕಂಥ ಹತ್ತು ವಾಕ್ಯಗಳನ್ನು ನಮಗೆ ಬರೆದು ಕಳುಹಿಸಿ. ಧನ್ಯವಾದಗಳು.